السلام عليكم ورحمة الله وبركاته. بسم الله والحمد لله والصلاة والسلام على شرف رسول الله وعلى آله وصحبه الفائزين برضا الله. أما بعد، آتمية ويكشك بانثوري ಪ್ರವಾದಿ ಮೊಹಮ್ಮದ್ ಪೈಗಂಬರರು ಐಹಿಕ ಜಗತ್ತಿನ ಕುರಿತು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಅದುನ್ಯ ಮಜ್ರಅತುಲ್ ಅಖರ, ಪರಲೋಕಕ್ಕೆ ಬಂಡವಾಳವನ್ನು ತಯಾರು ಮಾಡಬೇಕಾದ ಕೃಷಿ ಭೂಮಿಯಾಗಿದೆ ದುನ್ಯ ಅಥವಾ ಭೂಲೋಕ. ಇನ್ನೊಮ್ಮೆ ನಬಿವರ್ಯರು ಹೇಳುತ್ತಾರೆ, ಅದುನ್ಯ ಸಿಜುನುಲ್ ಮುಮಿನಿ ವ ಜನ್ನತುಲ್ ಕಾಫಿರಿ. ದುನ್ಯಾ ಎಂಬುದು ಸತ್ಯವಿಶ್ವಾಸಿಗೆ ಸೆರೆಮನೆ ಸಮಾನವಾಗಿದ್ದರೆ, ಸತ್ಯ ನಿಷೇಧಿಗೆ ಈ ಜಗತ್ತು ಎಂಬುದು ಅದು ಸ್ವರ್ಗವಾಗಿದೆ. ಅಥವಾ ಒಬ್ಬ ಸತ್ಯವಿಶ್ವಾಸಿಯ ಮಟ್ಟಿಗೆ ಇಲ್ಲಿ ಸುಖಾಡಂಬರಗಳ ಹಿಂದೆ ಹೋಗಲು ಯಾವುದೇ ಅವಕಾಶ ಇಲ್ಲ. ಅವನ ಗುರಿ ಏನಿದ್ದರೂ ಕಾಲಕಾಲದ ಶಾಶ್ವತ ಲೋಕಕ್ಕೆ ವಿಜಯವನ್ನು ಖಚಿತಪಡಿಸುವ ನಿಟ್ಟಿನಲ್ಲಿ ಪರಲೋಕಕ್ಕಾಗಿ ಬಂಡವಾಳವನ್ನು ತಯಾರು ಮಾಡಿಡುವುದು, ಅದಕ್ಕಾಗಿ ದೇವಾಜ್ಞೆಗಳು ಅದೆಷ್ಟೇ ಕಠಿಣವಾಗಿದ್ದರೂ ಅದಕ್ಕೆ ಮೈಯೊಡ್ಡಿ ಬದುಕುವುದು, ಇದಾಗಿದೆ ಸತ್ಯದಲ್ಲಿ ಒಬ್ಬ ಸತ್ಯವಿಶ್ವಾಸಿಯು ಈ ಜಗತ್ತಿನೊಂದಿಗೆ ತೋರಿಸಬೇಕಾದ ವರ್ತನೆ. ಒಮ್ಮೆ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕೆಲವು ಅನುಯಾಯಿಗಳೊಂದಿಗೆ ಒಂದು ದಾರಿಯಲ್ಲಿ ನಡೆಯುತ್ತಿದ್ದಾಗ ದಾರಿ ಮಧ್ಯೆ ಸತ್ತ ಆಡಿನ ಮರಿಯೊಂದನ್ನು ಕಾಣುತ್ತಾರೆ. ಆಡಿನ ಮರಿಯು ಸತ್ತ ರೀತಿಯಲ್ಲಿದ್ದುದನ್ನು ಕಂಡಾಗ ನೆಬಿವರ್ಯರು ಆ ಆಡಿನ ಮರಿಯ ಬಳಿಗೆ ಹೋಗಿ ಅದನ್ನು ತೋರಿಸಿಕೊಂಡು ಅನುಯಾಯಿಗಳೊಂದಿಗೆ ಕೇಳುತ್ತಾರೆ, ಈ ಆಡಿಗೆ ಯಾವುದೇ ಬೆಲೆ ಇಲ್ಲ ಎಂದು ನಾನು ಅಭಿಪ್ರಾಯ ಪಡುತ್ತಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು? ಅತರೌನ ಅನ್ನಹಾದ ಶಾತ್ತ ಹಯ್ಯಿನತ್ತುನ್ನಲ ಅಹ್ಲಿಹಾ, ಈ ಆಡು ಇದನ ಮಾಲೀಕನಿಗೂ ಸಹ ಈ ಆಡು ಬೇಕಿಲ್ಲ, ಈ ಆಡು ಇದರ ಮಾಲೀಕನಿಗೆ ಸಹ ಬೇಡದ ರೀತಿಯಲ್ಲಿ ಆತ ಇಲ್ಲಿ ಉಪೇಕ್ಷಿಸಿದ್ದಾನೆ, ಆತ ತನ್ನ ಆಡನ್ನು ಕೊಂಡು ಹೋಗುವ ಯಾವುದೇ ಚಿಂತನೆಯಲ್ಲಿಲ್ಲ, ಇದಕ್ಕೆ ಯಾವುದೇ ಬೆಲೆ ಇಲ್ಲದ ಕಾರಣದಿಂದ ಎಂದು ನಾನು ಹೇಳುತ್ತಿದ್ದೇನೆ, ನೀವೇನನ್ನುತ್ತೀರಿ? ಆಗ ಅನುಯಾಯಿಗಳು ಹೇಳುತ್ತಾರೆ, ಓ ನೆಬಿವರ್ಯರೇ, ಅದೇ ತಮ್ಮ ಅಭಿಪ್ರಾಯ ಸರಿ. ಮಿನ್ ಹವಾನ್ನಿಹ ಅಲ್ ಕೌಹ ಅಲೆಲ್ಲರ್ಲು, ಇದು ಸತ್ತುದರಿಂದ ಇದಕ್ಕೆ ಯಾವುದೇ ಬೆಲೆ ಇಲ್ಲ ಎಂಬ ತಮ್ಮ ಅಭಿಪ್ರಾಯ 100% ಸತ್ಯವಾಗಿದೆ. ಇದಕ್ಕೆ ಬೆಲೆ ಇದ್ದರೆ ಈ ರೀತಿಯಲ್ಲಿ ಸಾರ್ವಜನಿಕ ಭೂಮಿಯಲ್ಲಿ ಪಕ್ಷಿ ಪ್ರಾಣಿಗಳು ತಿನ್ನುವ ರೂಪದಲ್ಲಿ ಯಾರೂ ಕೂಡ ತಮ್ಮ ಆಡುಗಳನ್ನು ಇಲ್ಲಿ ಉಪೇಕ್ಷಿಸುತ್ತಿರಲಿಲ್ಲ. ಇದನ್ನು ಇದರ ಮಾಲೀಕ ಇಲ್ಲಿ ಉಪೇಕ್ಷಿಸಿ ಹೋಗಿದ್ದೇ ಇದಕ್ಕೊಂದು ಬೆಲೆ ಇಲ್ಲ ಎಂಬುದರ ಸ್ಪಷ್ಟ ಪುರಾವೆಯಾಗಿದೆ ಎಂದು ಅನುಯಾಯಿಗಳು ನೆಬಿವರ್ಯರೊಂದಿಗೆ ಪ್ರತಿಕ್ರಯಿಸಿದಾಗ ಅಲ್ಲಾಹನ ಪ್ರವಾದಿ ವರೆಣ್ಯರು ಹೇಳುತ್ತಾರೆ, ಹಾಗಾದರೆ ನನ್ನನ್ನು ಸೃಷ್ಟಿಸಿದ ಅಲ್ಲಾಹನನ್ನು ಅಣೆಹಾಕಿ ನಾನು ಹೇಳುತ್ತಿದ್ದೇನೆ, ಲದ್ದುನ್ಯಾ ಅಹುವನು ಅಲಲ್ಲಾಹಿ ಮಿನ್ ಹಾದ ಶಾಹ್, ಈ ಆಡಿಗಿಂತ ನಿಕೃಷ್ಟವಾಗಿದೆ ಈ ವಿಶಾಲ ಭೂಮಿ ಎಂಬುದು ಅಲ್ಲಾಹನ ಬಳಿ. ಈ ವಿಶಾಲವಾದ ಭೂಮಿ ಅಲ್ಲಾಹುವಿನ ಬಳಿ, ಈ ಸತ್ತ ಆಡಿನ ಮರಿಯ ಸ್ಥಾನ ಕೂಡ ಈ ಭೂಮಿಗೆ ಅಲ್ಲಾಹನ ಬಳಿ ಇಲ್ಲ. ಲೌಕಾನತಿ ದುನ್ಯಾ ತಳಿದಿಲು ಇಂದಲ್ಲಾಹಿ ಚನಾಹ ಬಳೂಲಿನ್ ಮಾ ಸಕ ಮಿನ್ಹಾ ಕಾಫರನ್. ಅಲ್ಲಾಹನ ಪ್ರವಾದಿ ವರ್ಯರು ಹೇಳುತ್ತಾರೆ, ಈ ದುನ್ಯಾಕ್ಕೆ ಒಂದು ಸೊಳ್ಳೆಯ ರೆಕ್ಕೆಯಷ್ಟು ಬೆಲೆ. ಸೊಳ್ಳೆ ಅಂದರೆ ಸಣ್ಣ ಜೀವಿ, ಆ ಸಣ್ಣ ಜೀವಿಯ ಒಂದು ಸಣ್ಣ ಅಂಗವಾಗಿದೆ ಅದರ ರೆಕ್ಕೆ, ಒಂದು ಸಣ್ಣ ಸೊಳ್ಳೆಯ ಸಣ್ಣ ರೆಕ್ಕೆಯಷ್ಟು ಬೆಲೆ ಈ ಜಗತ್ತಿಗೆ ಅಲ್ಲಾಹನು ನೀಡಿದ್ದರೆ ಮಾ ಸಕ ಮಿನ್ಹಾ ಕಾಫರನ್ ಶರ್ಬತ ಮಾ, ಇಲ್ಲಿ ಸತ್ಯ ನಿಷೇಧಿಗಳಿಗೆ ಒಂದು ಗುಟುಕು ನೀರನ್ನು ಕೂಡ ಅಲ್ಲಾಹನು ಈ ಭೂಮಿಯಲ್ಲಿ ಕುಡಿಯಲು ಕೊಡುತ್ತಿರಲಿಲ್ಲ. ಆದರೆ ಇಂದು ಭೂಮಿಯಲ್ಲಿ ಸತ್ಯ ವಿಶ್ವಾಸಿಗಳು ನಿಷೇಧಿಗಳು ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಅಲ್ಲಾಹನು ನೀಡುತ್ತಿದ್ದಾನೆ. ಒಂದೊಮ್ಮೆ ಸತ್ಯ ವಿಶ್ವಾಸಿಗಳ ಅಧಿಕಾರ ಸತ್ಯ ನಿಷೇಧಿಗಳ ಕೈಗಳಿಗೆ, ದೊಡ್ಡ ಮಾಲೀಕರು ದೊಡ್ಡ ಸಂಪತ್ತಿನ ಒಡೆಯರು ದೊಡ್ಡ ನಾಯಕರು ಸತ್ಯ ನಿಷೇಧಿಗಳು, ಹಾಗೆಲ್ಲ ಉಂಟಾಗಲು ಸಾಧ್ಯತೆ ಇದೆ. ಕಾರಣ ಇದು ದುನ್ಯಾ, ಈ ದುನ್ಯಾಗೆ
ಅಲ್ಲಾಹುವಿನ ಬಳಿ ಒಂದು ಸೊಳ್ಳೆಯ ರೆಕ್ಕೆಯಷ್ಟು ಬೆಲೆ ಕೂಡ ಇಲ್ಲ. ನಾನು ಹೇಳುತ್ತಿರುವುದು ಈ ಐಹಿಕ ಸುಖಭೋಗಗಳನ್ನು ಬಯಸುವುದಲ್ಲ ಬುದ್ಧಿ. ಅಲ್ಲಾಹುವಿನ ಮಹಾತ್ಮರುಗಳು ಧಾರಾಳವಾಗಿ ಇಲ್ಲಿ ಗತಿಸಿ ಹೋಗಿದ್ದಾರೆ. ಅವರು ಈ ಜಗತ್ತಿನಲ್ಲಿ ಬದುಕುತ್ತಿದ್ದ ಸಂದರ್ಭದಲ್ಲಿ ಈ ಜಗತ್ತನ್ನು ಒಂದು ದೊಡ್ಡ ಆಳ ಸಾಗರವಾಗಿ ಅವರ ಹೃದಯದ ಕಣ್ಣಿನಿಂದ ಅವರು ಕಂಡಿದ್ದರು. ಈ ಜಗತ್ತೆಂಬುದು ಆಳ ಸಾಗರ, ಪಾಪಗಳು ತುಂಬಿದ, ಯಾವ ಸಂದರ್ಭದಲ್ಲೂ ನಷ್ಟ ಉಂಟಾಗಬಹುದಾದ, ನಾಶ ಉಂಟಾಗಬಹುದಾದ ದೊಡ್ಡ ಆಳ ಸಾಗರ ಸಮಾನವಾಗಿದೆ ಈ ದುನ್ಯಾ ಎಂಬ ನಿಟ್ಟಿನಲ್ಲಿ ಇಲ್ಲಿನ ಯಾವುದೇ ಸುಖಗಳ ಹಿಂದೆ ಹೋಗದೆ ಕೇವಲ ಸತ್ಕರ್ಮವೆಂಬ ಹಡಗನ್ನೇರಿ ಸತ್ಕರ್ಮಗಳನ್ನು ಮಾಡುವುದು ಮಾತ್ರ ತಮ್ಮ ಗುರಿ ಎಂಬ ನಿಟ್ಟಿನಲ್ಲಿ ಈ ದುನ್ಯಾವನ್ನು ಕಂಡು ಅವರು ಸತ್ಕರ್ಮಗಳನ್ನು ಮಾತ್ರ ಗುರಿ ನೆಟ್ಟು ಒಂದು ಆರಾಧನೆಯಿಂದ ವಿರಮಿಸಿದರೆ ತಕ್ಷಣ ಇನ್ನೊಂದು ಆರಾಧನೆ. ಹೀಗೆ ಜೀವನವಿರುವುದೇ ಆರಾಧನೆಗೆ, ಜನಸೇವೆಗೆ, ಅಲ್ಲಾಹನ ಸೇವೆಗೆ ಎಂಬ ನಿಟ್ಟಿನಲ್ಲಿ ಜೀವನವನ್ನು ಪೂರ್ಣವಾಗಿಯೂ ಆರಾಧನೆಯ ವಿಷಯದಲ್ಲಿ ಗಮನದಟ್ಟು ಇತರ ಯಾವುದೇ ವಿಷಯಗಳತ್ತ ಕತ್ತು ಚಾಚದೆ ಅವರು ಇಲ್ಲಿ ಬದುಕಿ ಸಾರ್ಥಕ್ಯತೆಯನ್ನು ಪಡೆದವರಾಗಿದ್ದಾರೆ. ಸತ್ಯದಲ್ಲಿ ಅವರಾಗಿದ್ದಾರೆ ನೈಜಾರ್ಥದ ಬುದ್ಧಿವಂತರು. ಮಹಾನರಾದ ಇಬ್ರಾಹಿಮ್ ಇಬ್ನ್ ಅದ್ಹಮ್ ರಲಿಯಲ್ಲಾಹು ಅನ್ಹು ಅವರು ಒಮ್ಮೆ ಒಬ್ಬರೊಂದಿಗೆ ಕೇಳುತ್ತಾರೆ, ಅತುಹಿಬ್ಬು ಅಂತಕೂನ ವಲಿಯಲ್ಲಿಲ್ಲ, ಓ ಮನುಷ್ಯ ನಿನಗೆ ಅಲ್ಲಾಹುವಿನ ಔಲಿಯಾಗಳ ಸಾಲಲ್ಲಿ ಸೇರುವ ಆಸೆ ಇದೆಯೇ? ಅಲ್ಲಾಹುವಿನ ಸೃಷ್ಟಿಗಳ ಪೈಕಿ ದೊಡ್ಡ ವಿಜಯ ಖಚಿತಪಡಿಸಲ್ಪಟ್ಟ ವಿಭಾಗವಾಗಿದ್ದಾರೆ ಔಲಿಯಾಗಳು, ಅಥವಾ ಅಲ್ಲಾಹನು ಅವರ ಜವಾಬ್ದಾರಿಯನ್ನು ಪೂರ್ಣವಾಗಿ ವಹಿಸಿರುತ್ತಾನೆ. ವಹುವ ಯತವಲ್ಲ ಸ್ವಾಲಿಹೀನ್, ಅಲ್ಲಾಹನು ಸಜ್ಜನರ ಎಲ್ಲ ವಿಷಯಗಳನ್ನು ವಹಿಸಿರುತ್ತಾನೆ ಎಂದು ಕುರ್ಆನ್ ಹೇಳಿದೆ. ಅಂತಹ ಅಲ್ಲಾಹನು ಎಲ್ಲ ವಿಷಯಗಳನ್ನು ವಹಿಸಿದ ಮಹಾತ್ಮರಾಗಿದ್ದಾರೆ ಔಲಿಯಾಗಳು. ಆ ಔಲಿಯಾಗಳಲ್ಲಿ ಓರ್ವನಾಗಲು ನಿನಗೆ ಆಸೆ ಇದೆಯೇ ಎಂದು ಔಲಿಯಾಗಳ ನಾಯಕ ಮಹಾನರಾದ ಇಬ್ರಾಹಿಮ್ ಇಬ್ನ್ ಅದ್ಹಮ್ ರವರು ಒಬ್ಬ ಸಾಮಾನ್ಯ ವ್ಯಕ್ತಿಯೊಂದಿಗೆ ಕೇಳುತ್ತಾರೆ. ಆಗ ಆ ಸಾಮಾನ್ಯ ವ್ಯಕ್ತಿ, ಹೌದು, ನನಗೂ ಈ ದುನ್ಯಾದಲ್ಲಿರುವ ಆಸೆ ಅಲ್ಲಾಹುವಿನ ಸಂತಶ್ರೇಷ್ಠರಲ್ಲಿ ಓರ್ವನಾಗಬೇಕು ಎಂದಾಗಿದೆ. ಆಗ ಮಹಾನರಾದ ಇಬ್ರಾಹಿಮ್ ಇಬ್ನ್ ಅದ್ಹಮ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಹಾಗಾದರೆ ನಿನಗೆ ಅಲ್ಲಾಹುವಿನ ಬಳಿ ಅವನ ಸಂತಶ್ರೇಷ್ಠರಲ್ಲಿ ಓರ್ವನಾಗಬೇಕೆಂಬ ಇರಾದೆ ಇದ್ದರೆ? ಬಹುಮಾನ್ಯರಾದ ಇಬ್ರಾಹಿಮ್ ಇಬ್ನ್ ಅದ್ಹಮ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಹಾಗಿದ್ದರೆ ನೀನು ಲಾ ತರ್ಗಬ್ ಫಿ ಶೈಇಂ ಮಿನ ದುನ್ಯಾ ವಲ್ ಆಖಿರಾ, ದುನ್ಯಾ ಮತ್ತು ಆಖಿರತ್ತಿನ ಯಾವುದೇ ವಿಷಯದಲ್ಲಿ ನಿನಗೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಇರಬಾರದು. ಇಲ್ಲಿನ ಸಂಪತ್ತುಗಳನ್ನು ಕಂಡಾಗ, ಇಲ್ಲಿನ ಕಟ್ಟಡಗಳನ್ನು ಕಂಡಾಗ, ಇಲ್ಲಿನ ಬಂಗ್ಲೆಗಳನ್ನು ಕಂಡಾಗ, ಇಲ್ಲಿನ ಅಧಿಕಾರಗಳನ್ನು ಕಂಡಾಗ, ಇಲ್ಲಿನ ಇತರ ಐಹಿಕ ಸುಖಗಳನ್ನು ಕಂಡಾಗ ನಿನ್ನ ಮನಸ್ಸು ಅವುಗಳೆಡೆಗೆ ತಿರುಗಬಾರದು. ಇಲ್ಲಿನ ಯಾವುದೇ ವಿಷಯದಲ್ಲಿ ಆಸೆ ಆಕಾಂಕ್ಷೆಗಳಿಲ್ಲದೆ, ಯಾವುದೇ ವಿಷಯದಲ್ಲಿ ನಿನಗೆ ಪ್ರತ್ಯೇಕವಾದ ಭಯಕ್ಕೆ ಮೋಹಗಳಿಲ್ಲದೆ, ಅದೇ ರೀತಿ ಪಾರತ್ರಿಕ ವಿಷಯದಲ್ಲೂ ನಿನ್ನ ಮನದಲ್ಲಿ ಮೋಹಗಳಿಲ್ಲದೆ ನನಗೆ ನನ್ನೊಡೆಯನ್ನು ತಂದ ನೀಡಿದ್ದು ಸಾಕು, ನನಗೆ ಬೇಕಿದ್ದು ನನ್ನೊಡೆಯ, ನನ್ನೊಡೆಯನ ಪ್ರೀತಿ ಎಂಬ ನಿಟ್ಟಿನಲ್ಲಿ ನೀನು ಬದುಕುವುದಾದರೆ, ಅದೇ ರೀತಿ ನೀನು ವಫರ್ರಿಗ ನಫ್ಸಕಲಿಲ್ಲ, ನಿನ್ನ ಶರೀರವನ್ನು ಪೂರ್ಣವಾಗಿಯೂ ಅಲ್ಲಾಹನಿಗಾಗಿ ನೀನು ಮುಡಿಪಾಗಿಟ್ಟರೆ, ವಕ್ಬಲ್ ಬಿ ವಜಿಹಿಕ ವ ಕುಲ್ಲಿಯತಿಕ ಅಲೈಹಿ, ನಿನ್ನ ಸರ್ವಸ್ವವನ್ನೂ ಕೂಡ ನೀನು ಅಲ್ಲಾಹನ ಮುಂದಿಟ್ಟರೆ ನಿನ್ನ ಗುರಿ ಒಂದೇ, ನನ್ನೊಡೆಯ. ಆ ಒಡೆಯನ ಪ್ರೀತಿ, ಅವನ ಸಂತೃಪ್ತಿ ನನಗೆ ಪಡೆಯಬೇಕು, ಅದಕ್ಕಾಗಿ ಯಾವ ತ್ಯಾಗಕ್ಕೂ ನಾನು ಸಿದ್ಧ ಎಂಬ ನಿಟ್ಟಿನಲ್ಲಿ ನೀನು ಬದುಕುತ್ತ, ಐಹಿಕವಾದ ಯಾವುದೇ ಸುಖಭೋಗಗಳೊಂದಿಗೆ ಯಾವುದೇ ಆಸೆಗಳನ್ನಿಡದೆ ನೀನು ಬದುಕುವುದಾದರೆ ನಿನಗೆ ಸಂತಶ್ರೇಷ್ಠರ ಸಾಲಲ್ಲಿ ಸೇರಬಹುದು ಎಂದು ಮಹಾನರಾದ ಇಬ್ರಾಹಿಮ್ ಇಬ್ನ್ ಅದ್ಹಮ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ. ಬಹುಮಾನ್ಯರಾದ ಮಹಾತ್ಮರುಗಳು ಧಾರಾಳವಾಗಿ ಈ ಕುರಿತು ಹೇಳಿದ್ದಾರೆ. ಮಹಾನರಾದ ಇಮಾಮ್ ಶಾಫಿಯಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಇದಾ ಔಸ್ವಾ ಇನ್ಸಾನು ಬಿ ಮಾಲಿಹಿ ಲಿ ಅಕ್ಲಿನ್ನಾಸ್, ಒಬ್ಬ ಮನುಷ್ಯ ನನ್ನ ಸಂಪತ್ತನ್ನು ಅತಿಬುದ್ಧಿವಂತನಿಗೆ ನಾನು ನೀಡುತ್ತೇನೆ ಎಂದು ನೇರ್ಚೆ ಮಾಡಿದರೆ, ನನ್ನ ಈ ಸಂಪತ್ತುಗಳನ್ನು ಅತ್ಯಂತ ಹೆಚ್ಚು ಬುದ್ಧಿವಂತರಿಗೆ ನಾನು ನೀಡುತ್ತೇನೆ ಎಂದು ಒಬ್ಬ ನೇರ್ಚೆ ಮಾಡಿದ್ದರೆ ಯಾರಿಗೆ ನೀಡಬೇಕು? ಮಹಾನರಾದ ಇಮಾಮ್ ಶಾಫಿಯಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಸುರಿಫ ಇಲ ಜುಹಾದಿ ಫಿ ದುನ್ಯಾ, ಅದನ್ನು ಐಹಿಕ ಪರಿತ್ಯಾಗಿಗಳಿಗೆ ನೀಡಬೇಕು. ಕಾರಣ ಐಹಿಕ ಪರಿತ್ಯಾಗಿಗಳಾಗಿದ್ದರೆ ನೈಜಾರ್ಥದಲ್ಲಿ ಈ ಜಗತ್ತಿನ ಅತ್ಯಂತ ಬುದ್ಧಿವಂತರು. ಇದು ಸುಖಿಸುವುದಕ್ಕಿರುವುದಲ್ಲ, ಇದು ಶಾಶ್ವತ ಲೋಕ ಅಲ್ಲ,
ಇದು ಪರಲೋಕಕ್ಕಿರುವ ತಾತ್ಕಾಲಿಕ ತಂಗುದಾಣ ಎಂಬ ಬೋಧವಿರುವವರಾಗಿದ್ದಾರೆ ನೈಜಾರ್ಥದ ಬುದ್ಧಿವಂತರು. ಆದ್ದರಿಂದಲೇ ಅತ್ಯಂತ ಹೆಚ್ಚು ಬುದ್ಧಿವಂತನಿಗೆ ನನ್ನ ಸಂಪತ್ತುಗಳನ್ನು ನಾನು ದಾನ ನೀಡುವೆನೆಂದು ಒಬ್ಬನು ನೇರ್ಚೆ ಮಾಡಿದ್ದರೆ ಆತನು ತನ್ನ ಸಂಪತ್ತುಗಳನ್ನು ನೀಡಬೇಕಾದುದು ಐಹಿಕ ಪರಿತ್ಯಾಗಿಗಳಿಗೆ, ಜಾಹಿದ್ಗಳಿಗೆ ಎಂದಾಗಿದೆ ಮಹಾನರಾದ ಇಮಾಮ್ ಶಾಫಿಈ ರಲಿಯಲ್ಲಾಹು ಅನ್ಹು ಅವರು ಹೇಳಿದ್ದು. ಸುಬ್ಹಾನಲ್ಲಾಹ್. ಅಲ್ಲಾಹುವಿನ ಮಹಾತ್ಮರು ಧಾರಾಳವಾಗಿ ಈ ಕುರಿತು ನಮಗೆ ಹೇಳಿದ್ದಾರೆ. ಮಹಾನರಾದ ಅಬ್ದುಲ್ಲಾಹ್ ಇಬ್ನುಲ್ ಮುಬಾರಕ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಒಮ್ಮೆ ಕೇಳಲ್ಪಟ್ಟಿತ್ತು, ಮನಿನ್ನಾಸ್, ಇಲ್ಲಿ ನೈಜಾರ್ಥದ ಮನುಜರು ಯಾರು, ನೈಜಾರ್ಥದ ಪೂರ್ಣ ಮನುಜರು ಯಾರು ಎಂದು ಅಬ್ದುಲ್ಲಾಹ್ ಇಬ್ನುಲ್ ಮುಬಾರಕ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಕೇಳಲ್ಪಟ್ಟಾಗ ಅಬ್ದುಲ್ಲಾಹ್ ಇಬ್ನುಲ್ ಮುಬಾರಕ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ನೈಜಾರ್ಥದ ಬುದ್ಧಿ ಮನುಷ್ಯರು ಅಂದರೆ ಅಲ್ ಉಲಮಾ, ಧರ್ಮಜ್ಞಾನವಿರುವವರು. ಇಲ್ಲಿ ಬದುಕಿ ಕೇವಲ ಮೃಗಗಳಂತೆ ಜೀವಿಸುವುದರಲ್ಲಿ ಅರ್ಥ ಇಲ್ಲ. ಧರ್ಮದ ಕುರಿತು ಧರ್ಮದ ತಿರುಳನ್ನು ಚೆನ್ನಾಗಿ ಅರಿತ ಧರ್ಮಜ್ಞಾನ ದೊರೆತವರಾಗಿದ್ದಾರೆ ನೈಜಾರ್ಥದ ಪೂರ್ಣ ಮನುಜರು ಮಹಾನರಾದ ಅಬ್ದುಲ್ಲಾಹ್ ಇಬ್ನುಲ್ ಮುಬಾರಕ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ. ಅವರೊಂದಿಗೆ ಪುನಃ ಪ್ರಶ್ನೆ, ಫಮನಿಲ್ ಮುಲೂಕ್, ಹಾಗಿದ್ದರೆ ಈ ಜಗತ್ತಿನ ನೈಜಾರ್ಥದ ರಾಜರು ಯಾರು, ನೈಜಾರ್ಥದ ರಾಜರು ಯಾರು ಎಂದು ಕೇಳಲ್ಪಟ್ಟಾಗ ಮಹಾನರಾದ ಅಬ್ದುಲ್ಲಾಹ್ ಇಬ್ನುಲ್ ಮುಬಾರಕ್ ರವರು ಹೇಳುತ್ತಾರೆ, ನೈಜಾರ್ಥದ ರಾಜರು ಅಂದರೆ ಅಜ್ಜುಹಾದ್, ಐಹಿಕ ತ್ಯಾಗ, ಐಹಿಕ ಸುಖಭೋಗಗಳನ್ನು ಪೂರ್ಣವಾಗಿಯೂ ತ್ಯಾಗ ಮಾಡಿದವರು. ಐಹಿಕ ಸುಖಭೋಗಗಳಿಗೆ ಅಂಟಿದವನಲ್ಲ ಬುದ್ಧಿ ರಾಜ, ನೈಜಾರ್ಥದ ರಾಜ ಮನುಜನ ಹೃದಯದಲ್ಲಿ ಸ್ಥಾನ ಪಡೆಯಲು ಸೌಭಾಗ್ಯ ದೊರೆತಾತ. ಮಹಾತ್ಮರು ಹೇಳಿದ್ದದನ್ನೇ, ಅಲ್ ಮುಲ್ಕು ಮುಲ್ಕಾನಿ, ಮುಲ್ಕುಲ್ ಬಿಲಾದ್ ವ ಮುಲ್ಕು ಕುಲೂಬಿಲ್ ಇಬಾದ್, ಅಧಿಕಾರ ಎರಡು ರೀತಿಯಲ್ಲಿದೆ. ಒಂದು ಭೂಮಿಯ ಅಧಿಕಾರ, ನಾಡಿನ ಅಧಿಕಾರ, ಸ್ಥಳದ ಅಧಿಕಾರ, ಆದರೆ ನೈಜಾರ್ಥದ ಅಧಿಕಾರ ವ ಮುಲ್ಕು ಕುಲೂಬಿಲ್ ಇಬಾದ್, ಮನುಷ್ಯರ ಹೃದಯದಲ್ಲಿ ಸ್ಥಾನ ಪಡೆಯುವುದು. ಶಾಶ್ವತವಾಗಿ ಒಬ್ಬ ಮನುಜನ ಹೃದಯದಲ್ಲಿ ಚಕ್ರವರ್ತಿಯಾಗಿ ಮೆರೆಯಲು ಒಬ್ಬನಿಂದ ಸಾಧ್ಯವಾಗುವುದಾದರೆ ಅದಾಗಿದೆ ನೈಜವಾದ ಅಧಿಕಾರ. ಮಹಾನರಾದ ಮಹಾತ್ಮರುಗಳೆಲ್ಲರೂ ಹೇಳಿದ ಮಾತುಗಳಾಗಿದೆ. ಒಂದು ಉದಾಹರಣೆ, ಒಬ್ಬ ದೊಡ್ಡ ರಾಜ ಅಬ್ದುಲ್ ಮಲಿಕ್ ರಾಜ, ಆ ಅಬ್ದುಲ್ ಮಲಿಕ್ ರಾಜನ ಪುತ್ರ ರಾಜಕುಮಾರ ಹಿಶಾಮ್ ಅವರೊಮ್ಮೆ ಹಜ್ಗೆ ತೆರಳಿದ್ದರು. ಹಜ್ಜಿನಲ್ಲಿ ಕಾಬಾದಲ್ಲಿ ತವಾಫ್ ಮಾಡುತ್ತಿದ್ದ ಸಂದರ್ಭದಲ್ಲಿ ಸ್ವರ್ಗದ ಶಿಲೆ ಕಾಬಾದ ಒಂದು ಭಾಗದಲ್ಲಿ ಅಂಟಿಸಲ್ಪಟ್ಟ ಸ್ವರ್ಗದ ಶಿಲೆ ಹಜರುಲ್ ಅಸ್ವದ್ ಕಲ್ಲು, ಆ ಕಲ್ಲನ್ನು ಚುಂಬಿಸಬೇಕೆಂದು ಅವರು ತುಂಬ ಕಷ್ಟಪಟ್ಟವರು, ಪ್ರಯತ್ನಿಸಿದರು, ಹಾತೊರೆದರು. ಆದರೆ ಜನಜಂಗುಳಿಯಿಂದಾಗಿ ಅವರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಹಜರುಲ್ ಅಸ್ವದ್ ಕಲ್ಲನ್ನು ಚುಂಬಿಸಲು ಈ ರಾಜಕುಮಾರನಾದ ಹಿಶಾಮ್ನಿಂದ ಸಾಧ್ಯವಾಗಲಿಲ್ಲ. ಹೀಗೆ ಬಹಳ ಬೇಸರದಲ್ಲಿದ್ದಾಗ ಎಷ್ಟೇ ಕಷ್ಟಪಟ್ಟರು ಇಲ್ಲಿನ ಜನಜಂಗುಳಿಯಿಂದ ನನಗೆ ಹಜರುಲ್ ಅಸ್ವದನ್ನು ಚುಂಬಿಸಲಾಗುತ್ತಿಲ್ಲವಲ್ಲ ಎಂಬ ನೋವಿನೊಂದಿಗೆ ಆ ಕಾಬಾದ ಬಳಿ ಅವರಿದ್ದಾಗ ಹಠಾತ್ತನೆ ಅಲ್ಲೋರ್ವ ಯುವಕರು ಬರುತ್ತಿದ್ದಾರೆ. ಆ ಯುವಕನನ್ನು ಕಂಡ ತಕ್ಷಣ ಎಲ್ಲರೂ ಅವರಿಗೆ ಸ್ಥಳ ಬಿಡುತ್ತಿದ್ದಾರೆ. ರಾಜಕುಮಾರನಾದ ನನ್ನನ್ನು ಯಾರೂ ಗಮನಿಸಲಿಲ್ಲ, ಯಾರೂ ನನಗಾಗಿ ಸ್ಥಳ ಬಿಡಲಿಲ್ಲ. ಆದರೆ ಒಬ್ಬ ಯುವಕನನ್ನು ಕಂಡಾಗ ಆ ಯುವಕನಿಗಾಗಿ ಎಲ್ಲರೂ ಸ್ಥಳ ಬಿಟ್ಟುಕೊಟ್ಟರು. ಅವರು ಆರಾಮವಾಗಿ ಬಹಳ ಸಂತೋಷದೊಂದಿಗೆ ಅವರು ಹಜರುಲ್ ಅಸ್ವದನ್ನು ಬೇಕಾದಷ್ಟು ಅವರು ಚುಂಬಿಸಿ ಅವರು ಮರಳಿದರು. ಮಹಾನರಾದ ಅಬ್ದುಲ್ ಮಲಿಕ್ ರಾಜನ ಮಗ ಹಿಶಾಮ್ ಅಲ್ಲಿರುವವರೊಂದಿಗೆ ಕೇಳುತ್ತಾರೆ, ಇದು ಯಾರು, ನಾನು ಬಂದಾಗ ನೀವು ಯಾರೂ ಕೂಡ ನನಗೆ ಸ್ಥಳ ಬಿಟ್ಟು ಕೊಟ್ಟಿಲ್ಲ, ಆದರೆ ಈ ಯುವಕ ಬಂದಾಗ ನೀವೆಲ್ಲರೂ ನಿಮಗೆ ಅರಿಯದ ರೀತಿಯಲ್ಲಿ ಯಾವುದೇ ರೀತಿಯ ಪೊಲೀಸುಗಳಿಲ್ಲದೆ ಯಾವುದೇ ರೀತಿಯ ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ಸೂಚನೆಗಳನ್ನು ನೀಡದೆ ನೀವು ತನ್ನಿಂತಾನೆ ನೀವು ಸ್ಥಳ ಬಿಟ್ಟಿಕೊಟ್ಟಿರಲ್ಲವೇ, ಇದು ಯಾರು ಎಂದು ಹೇಳಿದಾಗ ಅಲ್ಲಿನವರು ಹೇಳಿದರು, ಓ ರಾಜಕುಮಾರರೇ, ನಿಮಗೆ ಗೊತ್ತಿಲ್ಲ, ಇವರು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಯ ಪೌತ್ರ ಹುಸೈನ್, ಹುಸೈನ್ ಇಬ್ನು ಅಲಿ, ಹುಸೈನ್ ರಲಿಯಲ್ಲಾಹು ಅನ್ಹು ಅವರ ಪ್ರೀತಿಯ ಪುತ್ರರಾದ ದೊಡ್ಡ ಸಾತ್ವಿಕರಾದ ಆಧ್ಯಾತ್ಮಿಕ ಪರಿತ್ಯಾಗಿಯಾದ ಮಹಾನರಾದ ಅಲಿ ಜೈನುಲ್ಲಾಬಿದ್ದೀನ್ ಎಂಬ ಯುವಕರಾಗಿದ್ದಾರೆ. ಇವರು ಐಹಿಕ ಸುಖಭೋಗಗಳನ್ನು ಬಯಸಿದ್ದರೆ ರಾಜರಿಗಿಂತಲೂ ಎಷ್ಟೋ ಉತ್ತಮ ರೀತಿಯಲ್ಲಿ ಇವರಿಗೆ ಬದುಕಬಹುದಾಗಿತ್ತು. ಪ್ರವಾದಿವರ್ಯರ ಪೌತ್ರರಿವರು, ಆದರೆ ಅದನ್ನೆಲ್ಲ ಉಪೇಕ್ಷಿಸಿ ಕೇವಲ ಆರಾಧನೆಯನ್ನು ಮಾತ್ರ
ಗುರಿಯಾಗಿಸಿಕೊಂಡು ಆಧ್ಯಾತ್ಮಿಕತೆಯಲ್ಲೂ ಬದುಕುತ್ತಿರುವ ವ್ಯಕ್ತಿ. ಆದ್ದರಿಂದಲೇ ಅವರನ್ನು ಕಂಡ ತಕ್ಷಣ ನಾವೆಲ್ಲ ಸ್ಥಳ ಬಿಟ್ಟು ಕೊಟ್ಟಿದ್ದೇವೆ. ಅವರಿಗೆ ಆರಾಮವಾಗಿ ಹಜರುಲಸ್ವದನ್ನು ಚುಂಬಿಸುವ ಅವಕಾಶವನ್ನು ನಾವು ಬಿಟ್ಟು ಕೊಟ್ಟಿದ್ದೇವೆ ಎಂದು ಅಲ್ಲಿ ಸೇರಿದವರಲ್ಲೇ ಹೇಳುತ್ತಾರೆ. ನಾನು ಹೇಳುತ್ತಿರುವುದು ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹುರವರು ಅವರು ಗಳಿಸಿದ ಅಧಿಕಾರ ನೈಜಾರ್ಥದ ಅಧಿಕಾರದು. ಮಹಾತ್ಮರು ಹೇಳಿದ್ದು ಅದನ್ನೇ, ಅಲ್ ಮುಲ್ಕು ಮುಲ್ಕಾನಿ ಮುಲ್ಕುಲ್ ಬಿಲಾದ್ ಒ ಮುಲ್ಕು ಕುಲೂಬಿಲ್ ಇಬಾದ್ ವಲ್ ಮುಲೂಕು ಫಿಲ್ ಹಕೀಕತಿ ಹುಮುಜ್ಜುಹಾದ್. ನೈಜಾರ್ಥದ ಇಲ್ಲಿನ ರಾಜರು ಯಾರೆಂದರೆ ಐಹಿಕವಾಗಿ ಪೂರ್ಣವಾಗಿಯೂ ತ್ಯಾಗ ಮಾಡಿದ, ಇಲ್ಲಿನ ಸುಖಭೋಗಗಳಿಗೆ ಮನಸ್ಸು ಕೊಡದೆ ಇಲಾಹಿ ಚಿಂತನೆಯನ್ನು ಮಾತ್ರ ಗುರಿಯಾಗಿಟ್ಟು ಇಲಾಹಿ ತೃಪ್ತಿಗಾಗಿ ಮಾತ್ರ ದುಡಿಯುವವರು ಅವರಾಗಿದ್ದಾರೆ ನೈಜಾರ್ಥದ ರಾಜರುಗಳು ಎಂದು ಬಹುಮಾನ್ಯರಾದ ಮಹಾತ್ಮರು ಹೇಳುತ್ತಾರೆ. ಮಹಾನರಾದ ಝುನ್ನೂನಿಲ್ ಮಿಸ್ರಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಅಜ್ಜುಹಾದು ಮುಲುಕುಲ್ ಆಖರ, ಐಹಿಕ ಪರಿತ್ಯಾಗಿಗಳು ಅವರು ಪರಲೋಕದ ರಾಜರು. ವಹುಂ ಫುಕರಾ ಉಲ್ ಅರಿಫೀನ ಬಿಲ್ಲಾ, ಬಾಹ್ಯಾರ್ಥದಲ್ಲಿ ಬಾಹ್ಯ ದೃಷ್ಟಿಗೆ ನೋಡುವಾಗ ಅವರು ಅತ್ಯಂತ ದರಿದ್ರರು, ದುನ್ಯಾದಲ್ಲಿ ಅತ್ಯಂತ ದರಿದ್ರರಾಗಿ ತೋರುವ ಆರಿಫೀನ್ಗಳವರು, ಆದರೆ ಪರಲೋಕದಲ್ಲಿ ಅವರು ರಾಜರುಗಳು ಎಂದು ಮಹಾನರಾದ ಝುನ್ನೂನಿಲ್ ಮಿಸ್ರಿ ರಲಿಯಲ್ಲಾಹು ಅನ್ಹುರವರು ವಿವರಿಸುತ್ತಾರೆ. ಒಟ್ಟಿನಲ್ಲಿ ನಾನು ಹೇಳುತ್ತಿರುವುದು ಐಹಿಕ ಪರಿತ್ಯಾಗ, ಆ ಪರಿತ್ಯಾಗದೊಂದಿಗಿನ ಬದುಕು ಮನುಜನ ವಿಜಯಕ್ಕೆ, ಮನುಜನ ಪಾರತ್ರಿಕ ವಿಜಯಕ್ಕೆ ಅನಿವಾರ್ಯವಾಗಿದೆ. ಮಹಾತ್ಮರು ಹೇಳಿದ್ದು ಲಿ ಸಲಾಮತಿ ದುನ್ಯಾ ಖಿಸ್ವಾಲುನ್ ಅರ್ಬಉ ಗಫುರುಲ್ಲಿ ಜಹಲಿಲ್ ಕೌಮಿ ಮನ್ ಉಕ ತಜಿಹಲ ವತಕೂನ ಮಿನ್ ಸೈಬಿಲ್ ಉನಾಸಿ ಆ ಇಸ ವಲಿ ಸೈಬಿ ನಫ್ಸಿಕ ಲಿಲ್ ಉನಾಸಿ ಬಾದಿಲ. ಮಹಾತ್ಮರುಗಳು ನಮ್ಮೊಂದಿಗೆ ನಿರಂತರ ಹೇಳುತ್ತಿದ್ದುದು ಈ ಮಾತುಗಳನ್ನಾಗಿತ್ತು. ಸುಬ್ಹಾನಲ್ಲಾಹ್, ಮಹಾತ್ಮರುಗಳು ಹೇಳುತ್ತಾರೆ ನಿನ್ನ ದುನ್ಯಾ ಸಲಾಮತ್ತಾಗಬೇಕಿದ್ದರೆ ಮನುಜ, ನೀನು ದುನ್ಯಾದಲ್ಲೂ ಆಖರತ್ತಿನಲ್ಲೂ ದೊಡ್ಡ ವಿಜಯಿಯಾಗಿ ಮರಣ ಹೊಂದಬೇಕು ಎಂಬ ಆಸೆ ನಿನಗಿದ್ದರೆ ಲಿ ಸಲಾಮತಿ ದುನ್ಯಾ ಖಿಸ್ವಾಲುನ್ ಅರ್ಬಉ ಗಫುರುಲ್ಲಿ ಜಹಲಿಲ್ ಕೌಮಿ ಮನ್ ಉಕ ತಜಿಹಲ. ಯಾರಿಗೂ ಯಾವುದೇ ರೀತಿಯ ಅಕ್ರಮ ಮಾಡದೆ, ಯಾರಿಂದಲೂ ಯಾವುದೇ ರೀತಿಯ ಅಕ್ರಮ ನಿನ್ನ ವಿರುದ್ಧ ಉಂಟಾದರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಕಾರವನ್ನು ತೋರದೆ, ಯಾರಿಂದಲೂ ಯಾವುದನ್ನೂ ಬಯಸದೆ, ಯಾರಿಂದಲೂ ಯಾವುದನ್ನೂ ಕೂಡ ಆಸೆ ಪಡದೆ ನೀನು ಬದುಕುವುದು ಮತ್ತು ನಿನ್ನಿಂದ ಸಾಧ್ಯವಾದಷ್ಟು ಜನರಿಗೆ ಸಾಧ್ಯವಾದಷ್ಟು ಸಹಾಯಗಳನ್ನು ತಲುಪಿಸಬೇಕು ಎಂಬ ನಿಟ್ಟಿನಲ್ಲಿ ನೀನು ಬದುಕುವುದು, ಇದಾಗಿದೆ ನಿನ್ನ ದುನ್ಯಾ ಸಲಾಮತ್ಗಿರುವ ಮಾರ್ಗ ಎಂದು ಮಹಾತ್ಮರುಗಳು ಹೇಳುತ್ತಾರೆ. ಬಹುಮಾನ್ಯರಾದ ಅಬ್ದುಲ್ ವಾಹಿದ್ ಇಬ್ನು ಝೈದ್ ಎಂಬ ಒಬ್ಬ ಮಹಾತ್ಮರಿದ್ದರು. ಆ ಮಹಾತ್ಮರು ಒಮ್ಮೆ ಇಲಾಹಿ ಸಂಭಾಷಣೆಯಲ್ಲಿ ಅಲ್ಲಾಹನೊಂದಿಗೆ ಕೇಳುತ್ತಾರೆ, ಅರಿನಿ ಮನ್ಹಿಯ ಝೌಜತಿ ಫಿಲ್ ಜನ್ನ, ಅಲ್ಲಾಹನೆಯ ಸ್ವರ್ಗದಲ್ಲಿ ನನ್ನ ಸಹಧರ್ಮಿಣಿ ಯಾರೆಂದು ನನಗೆ ತಿಳಿಸಿಕೊಡುತ್ತೀಯ. ಆಗ ಅಲ್ಲಾಹನಿಂದ ಇಲಾಹಿ ಸಂಭಾಷಣೆಯ ಮಧ್ಯೆ ಉತ್ತರ ಬರುತ್ತದೆ, ನಿನ್ನ ಪತ್ನಿ ಮೈಮೂನತು ಸೌದಾ, ಕೂಫಾದಲ್ಲಿರುವ ಮೈಮೂನ ಎಂಬ ಕಪ್ಪಗಿನ ಮೈಮೂನ ಎಂಬ ಸ್ತ್ರೀ ನಿಮ್ಮ ಮಡದಿಯಾಗಿದ್ದಾರೆ ಸ್ವರ್ಗದಲ್ಲಿ ಎಂದು ಅವರಿಗೆ ಸೂಚನೆ ಲಭಿಸುತ್ತದೆ. ಮಹಾನರಾದ ಅಬ್ದುಲ್ ವಾಹಿದ್ ಇಬ್ನು ಝೈದ್ ರವರು ಅವರು ನೇರ ಕೂಫಕ್ಕೆ ಯಾತ್ರೆ ಬೆಳೆಸುತ್ತಾರೆ. ಅಲ್ಲಿ ಹೋಗಿ ಈ ಮೈಮೂನರವರ ಕುರಿತು, ಸ್ವಪ್ನದಲ್ಲಿ ಸೂಚಿಸಲ್ಪಟ್ಟ ಮೈಮೂನರವರ ಕುರಿತು ವಿಚಾರಿಸುತ್ತಾರೆ. ನೋಡುವಾಗ ಊರವರು ಹೇಳುತ್ತಾರೆ, ಅವರು ಮೈಮೂನತುಲ್ ಮಜುನೂನ, ಅವರು ಹುಚ್ಚಿಯಾದ ಮೈಮೂನ, ನಾವೆಲ್ಲ ಹುಚ್ಚಿ ಎಂದು ಕರೆಯುವ ಹುಚ್ಚಳಾಗಿ ವರ್ತಿಸುವವರಾಗಿದ್ದಾರೆ ಎಂದು ಊರಿನವರು ಹೇಳುತ್ತಾರೆ. ಏನಿರಲಿ, ಮಹಾನರಾದ ಅಬ್ದುಲ್ ವಾಹಿದ್ ಇಬ್ನು ಝೈದ್ ರಲಿಯಲ್ಲಾಹು ಅನ್ಹುರವರು ಆ ಮೈಮೂನರವರಿರುವ ಸ್ಥಳಕ್ಕೆ ತೆರಳುತ್ತಾರೆ. ನೋಡುವಾಗ ಕೆಲವೊಂದು ಆಡಿನ ಹಿಂಡಿನೊಂದಿಗೆ, ಆಡಿನ ಹಿಂಡಿನ ಮಧ್ಯೆ ಅವರು ನಮಾಜಿನಲ್ಲಿ ತಲ್ಲೀನರಾಗಿದ್ದರು. ಆಡು ಇದೆ, ಆಡುಗಳೊಟ್ಟಿಗೆ
ಇಲ್ಲಿ ತೋಳಗಳು ಕೂಡ ಇದೆ. ಸತ್ಯದಲ್ಲಿ ಆಡನ್ನು ಬೇಟೆಯಾಡಿ ಜೀವಿಸುವ ಜೀವಿಯಾಗಿದೆ ತೋಳ. ಆದರೆ ಆಡು ಮತ್ತು ತೋಳಗಳು ಒಂದೇ ತಾಯಿಯ ಮಕ್ಕಳೆಂಬ ರೀತಿಯಲ್ಲಿ ಬಹಳ ಪ್ರೀತಿ ವಾತ್ಸಲ್ಯದೊಂದಿಗೆ ಒಟ್ಟಾಗಿ ಅಲ್ಲಿ ಓಡಾಡ್ತಾ ಇದೆ. ಮಹಾನರಾದ ಅಬ್ದುಲ್ ವಾಹಿದ್ ಇಬ್ನು ಝೈದ್ರವರು ಇದನ್ನು ಕಂಡು ಆಶ್ಚರ್ಯಪಡುತ್ತಾರೆ. ಏನಿರಲಿ, ಆ ಮಹಿಳೆಯ ನಮಾಜು ಮುಗಿಯುವವರೆಗೆ ಅಲ್ಲೇ ಕಾದು ನಿಲ್ಲುತ್ತಾರೆ. ನಮಾಜು ಮುಗಿದ ತಕ್ಷಣ ಆ ಮಹಿಳೆಯು ಅಬ್ದುಲ್ ವಾಹಿದ್ ಇಬ್ನು ಝೈದ್ರವರನ್ನು ಕಂಡ ತಕ್ಷಣ ಹೇಳುತ್ತಾರೆ, ಓ ಅಬ್ದುಲ್ ವಾಹಿದ್, ಇಲ್ಲಿಂದ ತೊಲಗಿರಿ, ನಾನೊಂಟಿ ಮಹಿಳೆ, ಒಂಟಿ ಮಹಿಳೆಯ ಬಳಿ ನೀವು ಬಂದದ್ದು ಸರಿಯಲ್ಲ, ಆದ್ದರಿಂದ ಇಲ್ಲಿಂದ ನೀವು ತೊಲಗಬೇಕು. ಅಲ್ ಮೌ ಇದು ಗದನ್, ನಾನು ಮತ್ತು ನೀವು ಒಟ್ಟಾಗುವ ಅಲ್ಲಾಹನು ನಮಗೆ ವಾಗ್ದಾನ ಮಾಡಿದ ಸ್ಥಳ ಅದು ನಾಳೆ ಪರಲೋಕದಲ್ಲಾಗಿದೆ, ಇಲ್ಲಲ್ಲ, ಆದ್ದರಿಂದ ಇಲ್ಲಿ ನೀವು ನನ್ನೊಟ್ಟಿಗಿರಕೂಡದು ಎಂದು ಆ ಮಹಿಳೆ ಹೇಳುವಾಗ ಮಹಾನರಾದ ಅಬ್ದುಲ್ ವಾಹಿದ್ ಇಬ್ನು ಝೈದ್ರವರು ಹೇಳ್ತಾರೆ, ನಾನು ನಿಮ್ಮೊಂದಿಗೆ ದೀರ್ಘವಾದ ಮಾತನಾಡಲಿಕ್ಕೋಸ್ಕರ ಬಂದುದಲ್ಲ, ನನ್ನ ಮಡದಿ ನನ್ನ ಸಹಧರ್ಮಿಣಿ ಸ್ವರ್ಗದಲ್ಲಿ ಎಂದು ತಿಳಿದಾಗ ಒಮ್ಮೆ ನೋಡಿ ಬರೋಣ ಎಂಬ ರೀತಿಯಲ್ಲಿ ನಾನು ಬಂದದ್ದು ಮಾತ್ರ. ಏನಿರಲಿ, ಬಂದಕ್ಕೋಸ್ಕರ ನಾನು ನಿಮ್ಮೊಂದಿಗೆ ಒಂದು ಉಪದೇಶವನ್ನು ಬಯಸುತ್ತೇನೆ. ನನ್ನ ಪರಲೋಕದ ಯಶಸ್ಸಿಗೆ, ನನ್ನ ಸ್ಥಾನಮಾನಗಳ ಹೆಚ್ಚಳಕ್ಕೆ ಕಾರಣವಾಗುವ ಯಾವುದಾದರೊಂದು ಉಪದೇಶವನ್ನು ಅತ್ಯಂತ ಚುಟುಕಾದ ರೀತಿಯಲ್ಲಿ ನೀವು ನನಗೆ ಹೇಳಿಕೊಡಿರಿ. ನೀವು ಹೇಳುವ ಉಪದೇಶವನ್ನು ಕೇಳಿ ನಾನು ಈಗ ಬೇಗನೆ ಇಲ್ಲಿಂದ ಜಾಗ ಬಿಡುತ್ತೇನೆ ಎಂದು ಮಹಾನರಾದ ಅಬ್ದುಲ್ ವಾಹಿದ್ ಇಬ್ನು ಝೈದ್ರವರು ಆ ಸ್ತ್ರೀಯೊಂದಿಗೆ ಹೇಳಿದಾಗ ಅವರು ಹೇಳಿದ ಒಂದು ಮಾತು, ಓ ಅಬ್ದುಲ್ ವಾಹಿದ್ರವರೇ, ನನಗೆ ತಿಳಿದ ಒಂದು ಸತ್ಯ, ಅಲ್ಲಾಹನು ಒಬ್ಬನಿಗೆ ಜೀವಿಸಲಿಕ್ಕೊಂದು ಮಾರ್ಗವನ್ನು ನೀಡಿದ್ದರೆ, ಆ ಜೀವಿಸಲು ನೀಡಿದ ಸರಳ ರೂಪದ್ದಾದರೂ ಆ ಮಾರ್ಗದಲ್ಲಿ ತೃಪ್ತಿ ಪಡದೆ ಇನ್ನಷ್ಟು ತಾನು ಗಳಿಸಬೇಕು, ನನ್ನ ಜೀವನ ವ್ಯವಸ್ಥೆಯನ್ನು ಮಟ್ಟವನ್ನು ಇನ್ನಷ್ಟು ಉತ್ತಮಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ದುನ್ಯಾದಲ್ಲಿ ಜೀವಿಸಲು ಹಸಿವನ್ನು ತಣಿಸಲು ಮಾರ್ಗವೊಂದನ್ನು ಅಲ್ಲಾಹನು ನೀಡಿಯೂ ಅದರಿಂದ ತೃಪ್ತಿಗೊಳ್ಳದೆ ಇನ್ನಷ್ಟು ಗಳಿಸಬೇಕು ಎಂಬ ಆಸೆಯೊಂದಿಗೆ ದುನ್ಯಾದ ಬೆನ್ನು ಬಿದ್ದರೆ ಆಖರತ್ಗಾಗಿ ಉಪಯೋಗಿಸಲ್ಪಡಬೇಕಾದ ಸಮಯಗಳಿದ್ದವು ಎಂಬ ನೆನಪಿಲ್ಲದೆ ದುನ್ಯಾದಲ್ಲಿ ಇಜ್ಜತ್ತಿನೊಂದಿಗೆ ಯಾರೊಂದಿಗೂ ಕೈಚಾಚದೆ ಬದುಕುವ ಒಂದು ಸಣ್ಣ ಮಟ್ಟದ ವ್ಯವಸ್ಥೆ ಅವನಲ್ಲಿದ್ದೂ ಕೂಡ ಅದರಲ್ಲಿ ತೃಪ್ತಿಯಾಗದೆ ಇನ್ನಷ್ಟು ಗಳಿಸಬೇಕು ಎಂಬ ಆಸೆಯೊಂದಿಗೆ ಆತನು ಇನ್ನಷ್ಟು ದುನ್ಯಾದ ಶೇಖರಣೆಗಾಗಿ ಆತನು ಮುಂದುವರಿಯುವುದಾದರೆ ಅವನಿಗೆ ಸಾಕು ಸದ್ಯಕ್ಕೆ ಎಂಬ ಒಂದು ಚಿಂತೆ ಬರದೆ ಇನ್ನಷ್ಟು ಗಳಿಸಬೇಕು ಎಂಬ ಆಸೆಯೊಂದಿಗೆ ಆತನು ಮುಂದುವರಿಯುವುದಾದರೆ ಅವನಿಗೆ ಇಲಾಹಿ ಸಂಭಾಷಣೆಯ ಸೌಭಾಗ್ಯ, ಇಲಾಹನೊಂದಿಗೆ ಆರಾಧನೆಯಲ್ಲಿ ಮೈಮರೆಯುವ ಸೌಭಾಗ್ಯ ಅವನಿಗೆ ಒಮ್ಮೆಯೂ ದೊರಕುವುದಿಲ್ಲ ಎಂದು ಆ ಮಹಿಳೆಯು ಮಹಾನರಾದ ಅಬ್ದುಲ್ ವಾಹಿದ್ ಇಬ್ನು ಝೈದ್ ರಲಿಯಲ್ಲಾಹು ಅನ್ಹುರವರೊಂದಿಗೆ ಹೇಳುತ್ತಾರೆ. ಒಟ್ಟಿನಲ್ಲಿ ಹೇಳುತ್ತಿರುವುದು, ಐಹಿಕವಾದ ಸುಖಭೋಗಗಳಲ್ಲ ನಮ್ಮ ಬದುಕಿನ ಗುರಿ. ಬದುಕಿನ ಗುರಿ ಏನಿದ್ದರೂ ಪಾರತ್ರಿಕ ಯಶಸ್ಸು ಆಗಿದೆ. ಆ ಪಾರತ್ರಿಕ ಯಶಸ್ಸು ಗುರಿಯಾಗಿಟ್ಟುಕೊಂಡು, ಇಲಾಹಿ ಸಂಪ್ರೀತಿಯನ್ನು ಗುರಿಯಾಗಿಟ್ಟುಕೊಂಡು, ಅವನ ಆಜ್ಞೆಗಳಿಗೆ ಪೂರ್ಣ ಬದ್ಧರಾಗಿ, ಸಾಧ್ಯವಾದಷ್ಟು ಸಹಜೀವಿಗಳಿಗೆ ಸಾಧ್ಯವಾದ ಸಹಾಯ ಸಹಕಾರಗಳನ್ನು ಮಾಡಿ, ಯಾರಿಗೂ ಯಾವುದೇ ರೀತಿಯ ಉಪದ್ರವಗಳನ್ನು ಮಾಡದೆ ಬದುಕುವುದಾಗಿದೆ ಬುದ್ಧಿ. ಆ ಬುದ್ಧಿವಂತರ ಸಾಲಲ್ಲಿ ಒಡೆಯನು ನಮ್ಮನ್ನೆಲ್ಲ ಸೇರಿಸಲಿ. ಆಮೀನ್. ವ ಆಖರು ದಾವಾನ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.